ಮೋದಿ ಬರೋದು ಬೇಡ. ಈ ಬಾರಿ ನಿಮ್ಮ ಪ್ಯಾಂಪ್ಲೆಟ್ ನಲ್ಲಿ, ನಿಮ್ಮ ಬ್ಯಾನರ್ ನಲ್ಲಿ ಮೋದಿ ಇಲ್ಲದೆ ನನಗೆ ಓಟ್ ಹಾಕಿ, ನಾನು ಅಭಿವೃದ್ಧಿ ಮಾಡಿದ್ದೇನೆ, ನಾನು ಗೋಮಾತೆಯನ್ನು ಉಳಿಸಿದ್ದೀನಿ, ನಾನು ಔಷಧಿಯನ್ನು ಉಳಿಸಿದ್ದೇನೆ, ನಾನು ಹಿಂದುತ್ವದ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ಎದೆ ಎತ್ತಾಕಿ ಓಟ್ ತಗೊಳ್ಳಿ ನೋಡೋಣ. ಇಲ್ಲ, ಮತ್ತೆ ಮನೆ ಬಾಗಿಲಿಗೆ ಬರ್ತಾರೆ, ಮೋದಿ ಓಟ್ ಹಾಕಿ, ಮೋದಿ ಓಟ್ ಹಾಕಿ, ಮೋದಿ ಓಟ್ ಹಾಕಿ. ಚಪ್ಪಲಿ ಹೊಡೆರೆ ಮೋದಿ ಹೆಸರು ತಗೊಂಡ್ರೆ ಕಾರ್ಯಕರ್ತರ ಕಷ್ಟ ನಿಮಗೆ ಗೊತ್ತಾಗಲಿಲ್ಲ, ಕಾರ್ಯಕರ್ತರ ಕೇಸ್ ಹಾಕೊಂಡಿದ್ ಗೊತ್ತಾಗಲಿಲ್ಲ. ಪರೇಶ್ ಮೇಸ್ತ ಅನಾಥವಾಗಿ ಹೋದಾದ್ರಿ, ಪರೇಶ್ ಮೇಸ್ತಾನ ಏನಾಯ್ತು? CID ಗೊಪ್ಸಿ, COD ಗೊಪ್ಸಿ, NIA ಗೊಪ್ಸಿ ಆಯ್ತು. ಇವತ್ತು ಏನಾಯ್ತು? ಅನಾಥವಾಗಿ ಹೋದ, ರಕ್ತ ಬಲಿದಾನ ಹೋಯ್ತು, ಏನೂ ಆಗಲಿಲ್ಲ. ನೀವು ಅವ್ರ ಹೆಣರ ಮೇಲೆ ರಾಜಕೀಯ ಮಾಡಿದರೆ ಇವತ್ತು ಆ ಪರೇಶ್ ಮೇಸ್ತ ಆತ್ಮ ಇನ್ನೂ ಅತೃಪ್ತ ಇದೆ. ಆ ಪರೇಶ್ ಮೇಸ್ತಾನ ಆತ್ಮ ಹೇಳ್ತಾ ಇದೆ, ನನಗೆ ನ್ಯಾಯ ಕೊಡಿಸಿ, ನನಗೆ ನ್ಯಾಯ ಕೊಡಿಸಿ. ನನ್ನ ಅಪ್ಪ ಅಮ್ಮನನ್ನ ನಿಮ್ಮ ವೇದಿಕೆ ಮೇಲೆ ಬಂದ ಕರ್ಕೊಂಡು ಹೋಗಿ ಹಿಂದೂಗಳ ಆಕ್ರೋಶವನ್ನು ಲಾಭ ತಗೊಂಡಂತ ನೀಚ ನಿರ್ಲಜ್ಜರು ನೀವು, ನನ್ನ ಆತ್ಮಕ್ಕೆ ಶಾಂತಿ ಕೊಡ್ರೆ ಅಂತ ಹೇಳಿ ಪರೇಶ್ ಮೇಸ್ತಾನ ಆತ್ಮ ಇವತ್ತು ತಿರುಗಾಡ್ತಾ ಇದ್ರಿ, ತಿರುಗಾಡ್ತಾ ಇದ್ರಿ. ಬಂಧುಗಳೇ, ಛತ್ರಪತಿ ಶಿವಾಜಿಯ ಮಾದರಿಯಲ್ಲಿ ಇವತ್ತು ಹೋರಾಟ ಮಾಡುವಂತ ಅನಿವಾರ್ಯ